ಸಿ ಎಸ್ ಕೆ ವಿರುದ್ಧ ಸೆಂಚುರಿ ಓಡದ ರೋಹಿತ್ ಶರ್ಮಾ ತಂಡ ಸೋತೋಗಿದೆ ರೋಹಿತ್ ಶರ್ಮಾ ಸೋಲಿಗೆ ಕಾರಣವನ್ನು ತಿಳಿಸಿದ್ದಾರೆ ರೋಹಿತ್ ಶರ್ಮಾ ಸೋತ ನಂತರ ಹೇಳಿದ್ದೇನು ಈ ಒಂದು ಮ್ಯಾಚು ಒಂದು ಚಿಂದಿಯಾದಂಥ ಮ್ಯಾಚ್ ಆಗಿತ್ತು ಐ ಪಿ ಎಲ್ ಟೈಮಲ್ಲಿ ಎಮ್ ಎಸ್ ಧೋನಿ ಮೂರು ಬಾಲ್ಗೆ ಮೂರು ಸಿಕ್ಸು ನಮ್ಮ ನಾಯಕ ರೋಹಿತ್ ಶರ್ಮಾ ಸೆಂಚುರಿ ಆದರೆ ಸೋತಿದ್ದು ಮುಂಬೈ ಇಂಡಿಯನ್ಸ್ ತಂಡ ಧೋನಿ ಅವರ ಬ್ಯಾಟಿಂಗಂತೂ ಮೈಂಡ್ ಬ್ಲೋಯಿಂಗ್ ಆಗಿತ್ತು ಸಿ ಎಸ್ ಕೆ ತಂಡದ ಬಗ್ಗೆ ರೋಹಿತ್ ಶರ್ಮಾ ಏನು ಹೇಳ್ತಾರಪ್ಪ ಅಂದರೆ ಈ ಒಂದು ಪಂದ್ಯದ ಸೋಲಿಗೆ ಕಾರಣ ನಮ್ಮ ತಂಡದ ಬೌಲಿಂಗು ಹಾಗೂ ಬ್ಯಾಟಿಂಗು ಬ್ಯಾಟಿಂಗಲ್ಲಿ ನಾವು ಆರಾಮಾಗಿ ಸ್ಕೋರ್ ಮಾಡ್ಬೋದಾಗಿತ್ತು ಆದರೆ ಹಾರ್ದಿಕ್ ಪಾಂಡ್ಯ ಅವರ ಕಳಪೆ ಪರ್ಫಾರ್ಮೆನ್ಸಿಂದ ನಾವು ಸೋತೋಗಿದ್ದೀವಿ ಧೋನಿ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಹಾರ್ದಿಕ್ ಪಾಂಡ್ಯ ಕಂಟ್ರೋಲ್ ಮಾಡಿದರೆ ನಾವು ಗೆಲ್ಬೋದಾಗಿತ್ತು ಬ್ಯಾಟಿಂಗ್ ಮಾಡಿದರೆ ಗೆಲ್ಬೋದಾಗಿತ್ತು ಅಂತ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಭಾರತದ ನಾಯಕ ರೋಹಿತ್ ಶರ್ಮಾ ಅವರು ಹೇಳ್ತಾರೆ ಈ ಒಂದು ಪಂದ್ಯದ ಸೋಲಿಗೆ ಕಾರಣ ಹಾರ್ದಿಕ್ ಪಾಂಡ್ಯ ಅಂತ ಕ್ಲೀನಾಗಿ ಕಾಣಿಸ್ತಿದೆ ಗೆಲುವಿಗೆ ಕಾರಣ ಎಮ್ ಎಸ್ ಧೋನಿ ಅವರ ಕ್ಯಾಪ್ಟೆನ್ಸಿ ಹಾಗೂ ಎಮ್ ಎಸ್ ಧೋನಿ ಅವರ ಟ್ವೆಂಟಿ ರನ್ಸು ರೋಹಿತ್ ಶರ್ಮಾ ಅವರ ಸೆಂಚುರಿ ಚಿಂದಿಯಾಗಿತ್ತು ಈ ಒಂದು ಐ ಪಿ ಎಲ್ ನಲ್ಲಿ ರೋಹಿತ್ ಸೆಂಚುರಿ ಹೊಡೆದಿದ್ದಾರೆ ವಿರಾಟ್ ಸೆಂಚುರಿ ಹೊಡೆದಿದ್ದಾರೆ ಇದು ಟೀಮ್ ಇಂಡಿಯಾ ತಂಡಕ್ಕೆ ಬೇಕಾಗಿರೋದು ಎಲ್ಲರೂ ಕೂಡ ಕರೆಕ್ಟ್ ಆದ ಟೈಮಲ್ಲಿ ಫಾರ್ಮ್ಗೆ ಬರ್ತಾ ಇದ್ದಾರೆ